ಗುಂಡ್ಲುಪೇಟೆಯಲ್ಲಿಂದು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಪರಿಶೀಲನಾ ಸಭೆಯಲ್ಲಿ 124 ಶಿಕ್ಷಕರ ಕೊರತೆ ಇದೆ. ಆದೇಶ ಬಂದ ನಂತರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗುವುದು. ಪಠ್ಯಪುಸ್ತಕ ಬಂದಿದೆ, ಸಮವಸ್ತ್ರ ಇನ್ನು ಟೆಂಡರ್ ಹಂತದಲ್ಲಿದೆ ಎಂದು ಬಿಇಒ ಮಾತು ಪ್ರಾರಂಭ ಮಾಡುತ್ತಿದ್ದಂತೆ ಗರಂ ಆದ ಶಾಸಕ ನಿರಂಜನ್, ಗುಂಡ್ಲುಪೇಟೆ ಶೈಕ್ಷಣಿಕವಾಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಹಿಂದುಳಿದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಕೊನೆಯ ಸ್ಥಾನದಲ್ಲಿದೆ ಎಂದರೆ ಎಲ್ಲರಿಗೂ ಅವಮಾನ. ಶಿಕ್ಷಣ ಇಲಾಖೆಯಲ್ಲಿನ ಅವ್ಯವಹಾರ ಹಾಗೂ ಶಿಕ್ಷಣ ಗುಣಮಟ್ಟದ ಕೊರತೆಯನ್ನ ನೀಗಿಸಿ ಎಂದು ಬಿಇಒ ಸೋಮಶೇಖರ್ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. ಇದೇ ವೇಳೆ ಕೆರೆಗಳಿಗೆ ನೀರು ಬರುವಂತಹದನ್ನು ಯಾರೂ ಅಡ್ಡಿ ಮಾಡಬಾರದು. ಗುಂಡ್ಲುಪೇಟೆಯಲ್ಲಿ ಅಂತರ್ಜಲ ತೀರ ಬಿದ್ದೋಗಿದೆ, ಮೊದಲು ನೀರು ತುಂಬಿಸುವ ಕೆಲಸ ಮಾಡಿ ಎಂದು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಉಪವಿಭಾಗಾಧಿಕಾರಿ